ನನ್ನ ಹೆಸರು ಶಿವರಾಮಯ್ಯ ಎಲ್ ಎಸ್ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ನಾನು ಹೋಗಿದ್ದು ಹೇಗೆ ಅಂತಂದರೆ, ನಾನು ಮೊದಲು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ, ಎಲ್ಲ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಾಯಿದ್ವಿ ಇಲ್ಲೆಲ್ಲ. ಆವಾಗ ನನಗೆ 75 ರೂಪಾಯಿ ಕೊಡ್ತಾಯಿದ್ರು 1975ರಲ್ಲಿ. ಪಾರ್ಟ್ ಟೈಮಲ್ಲಿ 75 ರೂಪಾಯಿ ನಾನು ಸಂಬಳದಲ್ಲಿದ್ದೆ. 79ರಲ್ಲಿ ನಾನು ಸಿದ್ಧಗಂಗಾ ಬಿ ಎಡ್ ಕಾಲೇಜಿನಲ್ಲಿ ಅಪಾಯಿಂಟ್ ಆದಾಗ ಒಂದು ಸ್ಕೇಲ್ ಕೊಟ್ಟು 500 ರೂಪಾಯಿ ಅಂತ ಹೇಳಿಕೊಟ್ರು. ಇಂಡಿಯಾದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ನಮ್ಮ ನಾನಿದ್ದಂಥ ಕಾಲೇಜು ಮೈಸೂರು ಯೂನಿವರ್ಸಿಟಿಯಲ್ಲಿತ್ತು. ಅದು ಆವಾಗ ಬೈಫ್ರಿಕೇಟ್ ಮಾಡಿ ಅದನ್ನು ಬೆಂಗಳೂರು ಯೂನಿವರ್ಸಿಟಿ ಸೇರಿಸಿದರು. ಆವಾಗ ನನ್ನ ಪೋಸ್ಟು ಆವಾಗ ಹೋಯಿತು, ಅದು ಪಾರ್ಟ್ ಟೈಮಿಗೆ ಬಂತು. ಸೊ ಹಾಗಾಗಿ ನಾನು ಆವಾಗ ಹಾಗೇ ನೋಡಿಕೊಂಡಿದ್ದೆ. ಸಂದರ್ಭಾನುಸಾರ ನನಗೆ ಒಂದು, ನಾನು ರಿಜಿಸ್ಟ್ರ್ ಮಾಡಿಸಿದ್ದೆ ಇಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಸಿದ್ದೆ ಬೆಂಗಳೂರಲ್ಲಿ. ಅದ್ರ ಮುಖೇನ ನನಗೊಂದು ಮಲ್ಲಾಡಹಳ್ಳಿ ಅಂತ ಆಫರ್ ಬಂತು, ಈ ಥರ ಹಿಂಗೆ ಪೋಸ್ಟ್ ಇದೆ, ನೀವು ಇದರಲ್ಲಿ ಇಂಟರ್ವ್ಯೂನಲ್ಲಿ ಅಟೆಂಡ್ ಆಗ್ಬೋದು ಅಂತ. ಸೊ ಆ ಇಂಟರ್ವ್ಯೂನಲ್ಲಿ ನಾನು ಅಟೆಂಡ್ ಆದಾಗ ನಾನಲ್ಲಿ ಸಕ್ಸಸ್ ಆದೆ. 79ರಲ್ಲಿ ಸ್ವಾಮೀಜಿಯವರು ಇಂಟರ್ವ್ಯೂ ಮಾಡಿದರು. ಅವರ ಒಂದು ಸಮಿತಿ ಇತ್ತು. ಅದೇನೋ ನಾನು ಮೊದಲನೇ ಇದಕ್ಕೆ ನನಗೇನು ನೋಡಿದ್ದೆ ಆಗುತ್ತು ಮಲ್ಲಾಡಹಳ್ಳಿ. ಇಂಟರ್ವ್ಯೂಗೆ ಹೋದ ದಿವಸಲೇ ಕೇಳಿದ್ದು ಅಷ್ಟೇ, ನೋಡಿದ್ದು ಅಷ್ಟೇ. ಸ್ವಾಮೀಜಿಯವ್ರು ನೋಡಿದ್ದು, ಅದು ಆಶ್ರಮ ನೋಡಿದ್ದು. ನನಗೆ ಅವರು ನನ್ನನ್ನು ನೋಡಿ ಅವರು ನನ್ನ ಹೆಂಗೆ ಆಯ್ಕೆ ಮಾಡಿಕೊಂಡ್ರು ಅಂತೇಳಿ ನನಗೆ ಒಂದು ರೀತಿಯಾಗಿರ್ತಕ್ಕಂಥ ಗಾಬರಿ ಆಗಿತ್ತು. ಯಾಕೆಂದರೆ ನನಗೆ ಮನಸ್ಸಿನಲ್ಲೇ ಅನಿಸ್ತು ನಾನು ಯಾಕೆ ಸೆಲೆಕ್ಟ್ ಆಗಿದ್ದೀನಿ ಅಂತಂದರೆ, ನಾನೊಂದು ವಿದ್ಯಾಸಂಸ್ಥೆ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಿಂದ ನಾನು ಕೆಲಸ ಮಾಡಿ ಹೋಗಿದ್ದೆನಲ್ಲ, ಆ ಒಂದು ಇದರಲ್ಲಿ ನನಗೆ ಅವಕಾಶ ಕೊಟ್ಟರು ಅನ್ನೋದು ಇವತ್ತು ನನ್ನ ಮನಸ್ಸಿನಲ್ಲಿದೆ. ಯಾಕೆಂದರೆ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡೋದ್ರಿಂದ, ಅದು ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಸಿದ್ಧಗಂಗಾ ಮಠ, ಅದರಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಸ್ವಾಮೀಜಿಯವರು ಯಾವುದನ್ನು ನನಗೆ ಏನೂ ಹೇಳಿದಾಗೆ ನಾನು ಆಯ್ಕೆ ಮಾಡಿ ನನ್ನ ಕೆಲಸಕ್ಕೆ ತೊಗೊಂಡು 79ರಲ್ಲಿ. ಅವರು ನೋಡಿದಾಗ ನನಗೆ ಅದೇ ಮೊದಲನೇದು. ಸೊ ಹಿಂದೆ ಇಲ್ಲೆಲ್ಲ ನೋಡಿದ್ದು ನಾನು ಕಾವಿದಾರಿಗಳು ನೋಡಿದ್ದೆ, ಅಲ್ಲಿ ಈ ಥರ ಸ್ವಾಮೀಜಿಯನ್ನು ನೋಡಿದ್ದು ನನಗೂ ಆಶ್ಚರ್ಯ ಆಯಿತು. ಇದೇ ಥರ ಇರ್ತಕ್ಕಂಥ ಸ್ವಾಮೀಜಿಯವರನ್ನು ನಾನು ಎಲ್ಲೂ ನೋಡಿಲ್ಲ. ನನ್ನ ಇದರಲ್ಲಿ ನನ್ನ ಓದು ಬೆಳಗು ಇಲ್ಲಿ, ಆಮೇಲೆ ಈ ಏರಿಯಾದಲ್ಲಿ ನಾನೇ ಬೆಳೆದಂಥ ಏರಿಯಾದಲ್ಲಿ ಈ ಥರ ಸ್ವಾಮೀಜಿಯವರು ಇದ್ದಿದ್ದು ನಾನು ನೋಡಿಲ್ಲ. ನನ್ನ ಆಯ್ಕೆ ಮಾಡಿದ್ದೇ ಒಂದು ದೊಡ್ಡ ಇದು ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ಸಾಧಾರಣ ಬೇರೆ ವ್ಯಕ್ತಿನ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದೇ ಒಂದು ದೊಡ್ಡ ಇದು. ಆಮೇಲೆ ವಿಶೇಷವಾಗಿರ್ತಕ್ಕಂಥದ್ದು ಸಾಮಾನ್ಯರ ಜೊತೆಯಲ್ಲಿ ಸಾಮಾನ್ಯರಾಗಿ ಕೆಲಸ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನೂ ಇರಲಿಲ್ಲ. ನಮ್ಮಂಗೆ ನಿತ್ಯ ನಮ್ಮ ಜೊತೆಯಲ್ಲಿ ಓಡಾಡ್ತಾಯಿದ್ರು, ಏ ಬೇಕು ಬೇಡ ಅಂತಕ್ಕಂಥದ್ದನ್ನಲ್ಲೇ ಮಾರ್ಗದರ್ಶನ ಕೊಡ್ತಾಯಿದ್ರು. ಹಾಗಾಗಿ ನಾವು ಅವರ ಕೆಲಸ ಕಾರ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ವ್ಯಕ್ತಿ ಸಾಕಷ್ಟು ದುಡಿಯೋದನ್ನು ನಾವು ನೋಡಿದ್ವಿ. ಆ ಒಂದು ಇದಕ್ಕೆ ನಾವು ಅದಕ್ಕೆ ಒಪ್ಪಿಕೊಂಡು ಆ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ನಮ್ಮ ಮೇಲೆ ಅವರು ಪ್ರೀತಿ ವಿಶ್ವಾಸ ಇಟ್ಕೊಂಡು, ನಾವು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡ್ವ. ಹಾಗಾಗಿ ಒಂದು ರೀತಿಯಾಗಿರ್ತಕ್ಕಂಥ ದುಡಿಮೆಗೆ ನಾವು ಅವ್ರ ಜೊತೆಲಿ ಸೇರಿಕೊಂಡ್ವಿ. ಅವರು ಯಾವುದೇ ಒಂದು ಅವರ ಕೆಲಸನೇ ಆಗಿತ್ತು ಅಂತ ಅನಿಸುತ್ತೆ. ಅವ್ರು ಬಂದ್ಕಿಂದಲೂ ಅವರು ಮಲ್ಲಾಡಹಳ್ಳಿಲಿ ಅದು ಏನೇ ಯಾವ ಆಯ್ಕೆ ಮಾಡಿಕೊಂಡ್ರು ಅಂತಕ್ಕಂಥದ್ದು, ಅವರು ಕೆಲವು ಪುಸ್ತಕಗಳಲ್ಲಿ ಜೋಳಿಗೆ ಪವಾಡ ಅಲ್ಲಲ್ಲಿ ಏನಿದೆ ಇದರಲ್ಲ ಬರ್ಕೊಂಡಿದ್ದಾರೆ ಅವರೆಲ್ಲ. ಅದೇನೋ ಎಲ್ಲೆಲ್ಲೋ ಬೇರೆ ಕಡೆಗೆಲ್ಲ ಕ್ಯಾಂಪ್ಗಳೆಲ್ಲ ಮಾಡ್ಕೊಂಡ್ಬಿಟ್ಟು ಒಂದು ಕಡೆಗೆ ಮಲ್ಲಾಡಹಳ್ಳಿನ ಆಯ್ಕೆ ಮಾಡಿಕೊಂಡು ಮಲ್ಲಾಡಹಳ್ಳಿಯಲ್ಲಿ ತಿದ್ದಿ ಬೆಳೆಸಿ ಅಲ್ಲಿರ್ತಕ್ಕಂಥ ನಾಗರಿಕರನ್ನ ಒಳ್ಳೆಯ ಸುಸಂಸ್ಕೃತರಾಗಿ ಮಾಡಿದ್ದು ಮಟ್ಟಿದ್ದು ಕೆಲವೆಲ್ಲ ಅವರು ಜೋಳಿಗೆ ಪವಾಡದಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ನಾವು ಹೋದ ಮೇಲೂ ನಾವು ನೋಡಿದ್ವಿ ಅವರು ಸಮಯಕ್ಕೆ ಜಾಸ್ತಿ ಪ್ರಾಧಾನ್ಯತೆಯನ್ನು ಕೊಡ್ತಾಯಿದ್ರು. ಸಮಯ ಅಂತಂದರೆ ಅದಕ್ಕೆ ಹೇಳಿದಂಥ ಸಮಯ ಇರಲೇಬೇಕು, ಅದರಲ್ಲಿ ಒಂದು ನಿಮಿಷನೂ ಅದರಲ್ಲಿ ಬದಲಾಗಂಗಿರಲಿಲ್ಲ. ಸಮಯಕ್ಕೆ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಆಮೇಲೆ ಕೆಲಸಗಳಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಯಾವ ಕೆಲಸ ಮಾಡಬೇಕು ಅಂತಂದರೆ ಆ ಕೆಲಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಹಾಗಾಗಿ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣ ಅಂತಂದರೆ ಅದೇ ಸಮಯ ಮತ್ತು ಅವರ ಪ್ರಜ್ಞೆ. ಆಗಿನ ಇದರಲ್ಲಿ ಆಶ್ರಮಕ್ಕೆ ನಾನು ಹೋದಾಗ ಆ ಥರದ ಆದಾಯಗಳು ಏನಿರಲಿಲ್ಲ. ಅವ್ರಿಗೊಂದಿಷ್ಟು ಭೂಮಿ ಇತ್ತು. ನನಗೆ ಗೊತ್ತಿದ್ದಂಗೆ ಒಂದು ಕಡೆಗೆ ಒಂದು 100 ಎಕರೆ ಜಮೀನು ಇರತಕ್ಕಂಥ ಒಂದು ಭೂಮಿನೇ ಇತ್ತು. ಸರ್ಕಾರದವರು ಅದನ್ನು ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಜಮೀನು. ಇನ್ನೊಂದು ಕಡೆಗೆ ಒಂದು 25 ಎಕರೆ ಇರತಕ್ಕಂಥದ್ದು, ಇನ್ನೊಂದು ಕಡೆಗೆ ಒಂದು 15 ಎಕರೆ ಇರತಕ್ಕಂಥ ತೋಟ. ಸೊ ಇಷ್ಟರಲ್ಲಿ ಅವರು ಎಲ್ಲ ಕಾಳು ಕಡ್ಡಿನೆಲ್ಲ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಜನರಿಗೆ ಅದನ್ನು ಮಾಡ್ತಾಯಿದ್ರು. ಆದಾಯ ಅಂತಂದರೆ ಎಲ್ಲಾದರೂ ಭಿಕ್ಷೆ ಬಿಡಿದ್ದೇ ಒಂದು ಆದಾಯ ಅವರಿಗೆ. ಭಿಕ್ಷೆನೇ ಮುಖ್ಯ ಅವರಲ್ಲಿ. ಆ ಜೋಳಿಗೆ ಪವಾಡ ಅಂತಕ್ಕಂಥದ್ದು ಮಾಡಿರೋದು ಅಷ್ಟೇ, ಅಲ್ಲಿ ಏನು ಇಷ್ಟು ಇಲ್ಲಿವರೆಗೆ ಏನು ಆಸ್ತಿ ಮಾಡಿದಾರೋ ಏನು ಮಾಡಿದಾರೋ ಅದೆಲ್ಲವೂ ಸಹ ಜೋಳಿಗೆಯಿಂದಲೇ ಬಂದಿರ್ತಕ್ಕಂಥ.